20% ಇಂದ ಸ್ಟಾರ್ಟ್ ಮಾಡಿದ್ವಿ. ನಾವು 30 ಕೇಳಿದ್ವಿ, ಸರ್ಕಾರ ಆಗಲ್ಲ, ಹಿಂದೆ 6 ಕೊಟ್ಟಿದ್ರು, 12 ಕೊಟ್ಟಿದ್ರು, 8% ನಿಂತ್ಕೊಂಡ್ರು, 10 ಬಂತು, ಕೊನೆಗೆ ಪಟ್ಟಿ ಹಿಡಿದು ಅದನ್ನ ಮತ್ತೆ 7% ಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ನಾಳೆ ಸ್ಟ್ರೈಕ್ ತಗೊಳ್ಳಲ್ಲ ಅಂದಾಗ ಕೊನೆಗೆ ಅದು 12 ಬಂತು, 14 ಬಂತು, 15 ಬಂತು, 17 ಬಂತು. ಕೊನೆಗೆ ಮುಖ್ಯಮಂತ್ರಿಗಳು ನನ್ನ ಕೈಲಿ ಆಗಲ್ಲಪ್ಪ, ನೀವು ಸ್ಟ್ರೈಕ್ ಮಾಡ್ಕೊಂಡು ಹೋಗ್ರಪ್ಪ, ಏನೇನು ಮಾಡ್ಕೊಳ್ಳಿ ಅಂದ್ಬಿಟ್ರು. ಸೊ ಎಂತ ಮಾಡ್ಲಿಕ್ಕೆ ಆಗ್ತದೆ? ಹಾಗಾಗಿ ಕೊನೆಗೆ ನಾವು 17%ಗೆ ಅದನ್ನ ಒಪ್ಪುವಂತದ್ದಾಯ್ತು. 17% ಕೊಟ್ಟರೆ ಏಪ್ರಿಲ್ ಇಂದ ಕೊಡ್ತಾ ಇದ್ದಾರೆ. ನಮಗೇನು ಗ್ಯಾರಂಟಿ ಗೊತ್ತಾ? ನೆಕ್ಸ್ಟ್ ಯಾವುದೇ ಸರ್ಕಾರ ಬರಲಿ ನಮ್ಗೆ ಆ ಫಿಟ್ಮೆಂಟ್ ಅಂತ ರೆಕಮೆಂಡೇಶನ್ ಮಾಡ್ತಾರೆ, ಅದು ಮತ್ತೆ ಇದನ್ನ 1/4/23 ವೇತನ ಆಯೋಗ ಸೌಲಭ್ಯಗಳು ಕೊಡಬೇಕು ಅನ್ನುವಂತ ಕಮಿಟ್ಮೆಂಟ್ ಸಿಕ್ತು. ಒಂದು ವೇಳೆ ಈ ಕಮಿಟ್ಮೆಂಟ್ ಏನಾದ್ರು ಕೂಡ ನಾವು ಐಆರ್ ತಗೊಳ್ಳಿಲ್ಲ ಅಂದಿದ್ರೆ, ಸೊ ನೆಕ್ಸ್ಟ್ ಜುಲೈ 23 ಮಾಡ್ತೀನಿ. ನಾನು ಇನ್ನೂ ಬಜೆಟ್ ಆಗಿ ಬಂದಿಲ್ಲ, 2024 ಕೊಡ್ತೀನಿ ಫೆಬ್ರವರಿಗೆ, ನಾನು ಬಜೆಟ್ ಮಾಡಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಬದಲಾದ ಸರ್ಕಾರಗಳು ಕೂಡ ಹೇಳ್ಬೋದಿತ್ತು. ಈಗ ಹೇಳುವಂತ ಅವಕಾಶ ಇಲ್ಲ. ಏಪ್ರಿಲ್ ತಿಂಗಳ ಸ್ಯಾಲ್ರಿಗೆ ಎಲ್ರಿಗೂ ಕೂಡ ಅವ್ರ ಬೇಸಿಕ್ಗೆ 17% ಆ್ಯಡ್ ಆಗುತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಮೇಲೆ ವೇತನ ಆಯೋಗ ಏನು 1/5 ಮುಖ್ಯಮಂತ್ರಿಗಳು ಹೇಳಿದ್ರು, ಆಯೋಗ ಜೊತೆ ನಾನು ನಿರ್ದೇಶನ ಕೊಡ್ತೇನೆ, ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಮ್ಯಾಕ್ಸಿಮಮ್ ರೆಕಮೆಂಡೇಶನ್ ಅಲ್ಲಿಂದ ಮಾಡಿಸಿ ನನ್ನ ಒಂದಿನಲ್ಲಿ ಆದ್ರೆ ಅದನ್ನು ಕೂಡ ಇಂಪ್ಲಿಮೆಂಟ್ 40% ಇದೆ, ಇದು 17 ಮೈನಸ್ ಮಾಡಿ ಇನ್ನು 23% ಏನಿದೆ ಅದನ್ನು ನಾನು ಮೇ ತಿಂಗಳಲ್ಲಿ ಕೊಟ್ಟೋಗ್ತೀನಿ ಅನ್ನುವಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಹಾಗಾಗಿ ನಮ್ಗೆ ಅದು 35 ಮಾಡ್ತಾರೆ, 40 ಮಾಡ್ತಾರೆ ಗೊತ್ತಿಲ್ಲ. ನಾವು ವೇತನ ಆಯೋಗ ನಿಮ್ಮನ್ನ ಕರೀತಾರೆ, ನಮ್ಮನ್ನ ಕರೀತಾರೆ, ಎಲ್ರು ಕರೆದಾಗ ಆ ನಿರ್ಧಾರ ಪ್ರಕಟ ಆಗ್ತದೆ. ನಾವೇನ್ ಅನ್ಕೊಂಡಿದ್ವಿ, ಅರ್ಧ ಈಗ ಸಿಕ್ತು, ಇನ್ನು ಅರ್ಧ ಇನ್ನೊಂದು 2 ಬಿಟ್ಟು ಸಿಗುತ್ತೆ. ಒಂದು ಗಿವನ್ ಅಂಡ್ ಟೇಕನ್ ಪಾಲಿಸಿಗಳನ್ನು ಒಂದಿಷ್ಟು ನಾವು ಒಪ್ಕೊಳ್ಬೇಕಾಗ್ತದೆ. ಇಲ್ಲ ಸರ್, ನನ್ಗೆ ಇವತ್ತೇ 40 ಬೈಕ್ ನಾವು ಮಾಡೋಕ್ಕಾಗಲ್ಲ, ನೀವು ಮಾಡ್ತೀರಾ ಅಂದ್ರೆ ಸರ್ಕಾರ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳಿದ್ರೆ ನಾಳೆ ಸಂಧಾನ ಮಾಡೋದಕ್ಕೂ ಕೂಡ ಅವಕಾಶ ಇರ್ತಿರ್ಲಿಲ್ಲ. ಇದು ಕೂಡ ಮುಖ್ಯವಾಗಿರುವಂತ ವಿಚಾರ. ಭರವಸೆ ಕೊಡ್ತಾನೆ, ನಾವೇನ್ 40% ಅಲ್ಲೂ ನೆಗೋಸಿಯೇಷನ್ ಆಗ್ಬೋದು, 35 ಗೊತ್ತಿಲ್ಲ, ನಾವು ಪಟ್ಟಿಡ್ತಿದ್ವಿ 40 ಕೊಡ್ಬೇಕು ಅಂತ ಹೇಳಿ ಅದನ್ನ ವೇತನ ಆಯೋಗದಿಂದ ರೆಕಮೆಂಡೇಶನ್ ಮಾಡಿ 40% ಉಳಿದಂತ 23% ಕೊಡುವಂತ ಕೆಲಸವನ್ನ 100 ನಾವು ಮಾಡಿಸ್ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಿ ಬಯಸ್ತೇವೆ. ನಮಗ್ ಏನಾದ್ರು ಸರ್ಕಾರ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಹೋರಾಟ ಇದೆ, ನಮ್ಗೇನು ಆರಾಮ ಮಾಡಿ, ನಾವು ಹೋರಾಟಕ್ಕೆ ರೆಡಿ ಇದೀವಿ. BBMP ಇದಾರೆ, ರಾಜ್ಯದ 10,00,000 ಜನ ನೌಕರಿದ್ದಾರೆ, ನಾವ್ಯಾಕೆ ಎದುರುಕೊಳ್ಬೇಕು? ಹಾಗಾಗಿ ಈಗಾಗ ಹೋರಾಟ ಒಂದ್ ಸ್ಟೆಪ್ ಚೆನ್ನಾಗಿ ಅನುಭವಕ್ಕೆ ಬಂದಿದೆ, ಇನ್ನೂ ಚೆನ್ನಾಗಿರುತ್ತೆ ಮುಂದಿನ ಹೋರಾಟ. ಅಷ್ಟೊತ್ತಿಗೊಂದು 3 ರೆಸ್ಟ್ ಬೇರೆ ಸಿಗುತ್ತೆ ನಮ್ಗೆ, ರೆಡ್ ಸಿಕ್ಕಿದ್ಮೇಲೆ ಮತ್ತೆ ಪಿಕಪ್ ಆಗ್ಲಿಕ್ಕೆ ಚೆನ್ನಾಗಿರುತ್ತೆ. ಆ ಕೆಲಸವನ್ನ ಮಾಡೋಣ, ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡೋಣ. ವಿಸ್ತಾರ ನ್ಯೂಸ್, ನಿಖರ ಜನಪರ.